ಈ ವಿಡಿಯೋದಲ್ಲಿ ಎಲ್ ಐ ಸಿ ಜೀವನ್ ಲಕ್ಷ್ಯ ಪಾಲಿಸಿ ಬಗ್ಗೆ ತಿಳಿದುಕೊಳ್ಳೋಣ ಈ ಪಾಲಿಸಿ ಟೇಬಲ್ ನಂಬರ್ ನೋಡುವುದಾದರೆ ನೈನ್ ಡಬಲ್ ತ್ರೀ ಈ ಪಾಲಿಸಿನ ನೀವು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿಕೊಳ್ಬೇಕು ಆನ್ಲೈನ್ ಫೆಸಿಲಿಟಿ ಇರುವುದಿಲ್ಲ ಅಂದರೆ ನೀವು ಎಲ್ ಐ ಸಿ ಏಜೆಂಟ್ ಮೂಲಕ ಈ ಪಾಲಿಸಿನ ಪರ್ಚೇಸ್ ಮಾಡಿಕೊಳ್ಬೇಕು ಹಾಗಾದರೆ ಎಲಿಜಿಬಿಲಿಟಿ ಮತ್ತು ಕಂಡೀಷನ್ಸ್ ನೋಡೋಣ ಮೊದಲು ಏಜೆಟ್ ಎಂಟ್ರಿ ನೋಡುವುದಾದರೆ ಮಿನಿಮಮ್ ಹದಿನೆಂಟು ವರ್ಷ ಮ್ಯಾಕ್ಸಿಮಮ್ ಐವತ್ತು ವರ್ಷದ ಒಳಗಿರುವಂತಹ ವ್ಯಕ್ತಿಗಳು ಈ ಪಾಲಿಸಿನ ಪರ್ಚೇಸ್ ಮಾಡಿಕೊಳ್ಬೇಕು

ಮ್ಯಾಕ್ಸಿಮಮ್ ಮೆಚುರಿಟಿ ಏಜ್ ನೋಡುವುದಾದರೆ ಅರವತ್ತೈದು ವರ್ಷ ಪ್ರೀಮಿಯಂ ಪೇಯಿಂಗ್ ಮೋಡ್ಸ್ ನೋಡುವುದಾದರೆ ಇಯರ್ಲಿ ಹಾಫ್ ಇಯರ್ಲಿ ಕ್ವಾರ್ಟರ್ಲಿ ಮಂತ್ಲಿ ಪ್ರೀಮಿಯಂನ ಪೇ ಮಾಡಬಹುದು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡಿಕೊಳ್ಳಬಹುದು ಎಷ್ಟು ಮೆಚುರಿಟಿ ಬೆನಿಫಿಟ್ಸು ಮತ್ತು ಡೆತ್ ಬೆನಿಫಿಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಈ ಪಾಲಿಸಿ ಮೆಚುರಿಟಿ ಆದಾಗ ಸಂಬರ್ ಶೂಟ್ ಪ್ಲಸ್ ಬೋನಸ್ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಸೇರಿಸ್ಬಿಟ್ಟು ಮೆಚುರಿಟಿ ಅಮೌಂಟ್ನ ಪಾಲಿಸಿ ಆರ್ಡರ್ಗೆ ಕೊಡ್ತಾರೆ ಇನ್ ಕೇಸ್ ಪಾಲಿಸಿ ಆರ್ಡರ್ ಏನಾದರೂ ಡೆತ್ ಆದರೆ ಆಗ ಡೆತ್ ಕ್ಲೈಮ್ ಅಮೌಂಟ್ ಏನು ಬರುತ್ತೆ ಅಂದರೆ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಟೆನ್ ಪರ್ಸೆಂಟ್ ಅ ಬೇಸಿಕ್ ಸಂಬರ್ ಶೂಟ್ ವಿಲ್ ಬಿ ಪೈ ಟು ನಾಮಿನಿ ಎವರಿ ಇಯರ್ ಫ್ರಮ್ ದಿ ಇಯರ್ ಆಫ್ ಡೆತ್ ಟಿಲ್ ದಿ ಡೇಟ್ ಆಫ್ ಮೆಚುರಿಟಿ ಅಂದರೆ ಅವರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸಂಬರ್ ಶೂಟ್ ಮೇಲೆ ಟೆನ್ ಪರ್ಸೆಂಟ್ ಕ್ಯಾಲಿಕೇಷನ್ ಮಾಡಿ ಆ ಅಮೌಂಟ್ನ ಪಾಲಿಸಿ ಮೆಚುರಿಟಿ ಆಗೋವ್ರಿಗೂ ಪ್ರತಿ ವರ್ಷ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ ಇದರ ಬಗ್ಗೆ ನಾನು ಎಕ್ಸಾಂಪಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆಗ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ಈ ಪಾಲಿಸಿ ಮೆಚುರಿಟಿ ಆಗುತ್ತಲ್ಲ ಆ ಮೆಚುರಿಟಿ ಅಮೌಂಟು ಕೂಡ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ ನೆಕ್ಸ್ಟ್ ನೀವು ಎಕ್ಸ್ಟ್ರಾ ಈ ಪಾಲಿಸಿ ಪರ್ಚೇಸ್ ಮಾಡಿಕೊಳ್ಳುವಾಗ ಆಕ್ಸಿಡೆಂಟಲ್ ಬೆನಿಫಿಟ್ ರೈಡರ್ ಟರ್ಮ್ ರೈಡರ್ ಮತ್ತು ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ ರೈಡರ್ನು ಆ್ಯಡ್ ಮಾಡ್ಕೊಳ್ಬಹುದು ಒಂದು ಎಕ್ಸಾಂಪಲ್ ನೋಡೋಣ ಹಾಗೆ ಈ ಪಾಲಿಸಿ ಬಗ್ಗೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ ಫಾರ್ ಎಕ್ಸಾಂಪಲ್ ಮೂವತ್ತೆರಡು ವರ್ಷದ ವ್ಯಕ್ತಿ ಪಾಲಿಸಿನ ಪರ್ಚೇಸ್ ಮಾಡಿದ್ದಾರೆ ಅವರು ಪಾಲಿಸಿ ಟರ್ಮ್ನ ಇಪ್ಪತ್ತೈದು ವರ್ಷಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಇಯರ್ ಆಫ್ ಪರ್ಚೇಸ್ ಟೂ ತೌಸಂಡ್ ಟ್ವೆಂಟಿ ಅವರು ಎಂಟು ಲಕ್ಷ ರೂಪಾಯಿಗೆ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಅವರು ಪಾಲಿಸಿ ಪರ್ಚೇಸ್ ಮಾಡಿಕೊಳ್ಳುವಾಗಲೇ ಆಕ್ಸಿಡೆಂಟಲ್ ಬೆನಿಫಿಟ್ ರೈಡರ್ ಮತ್ತು ಟರ್ಮ್ ರೈಡರ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಪಾಲಿಸಿ ಟರ್ಮ್ ಇಪ್ಪತ್ತೈದು ವರ್ಷಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರು ಲಾಸ್ಟ್ ಮೂರು ವರ್ಷ ಪ್ರೀಮಿಯಂ ಕಟ್ಟುವಾಗಿಲ್ಲ ಅಂದರೆ ಅವರು ಇಪ್ಪತ್ತೆರಡು ವರ್ಷ ಮಾತ್ರ ಪ್ರೀಮಿಯಂ ಕಟ್ಟಬೇಕು ಈಗ ಪ್ರೀಮಿಯಂ ಎಷ್ಟು ಪೇ ಮಾಡಬೇಕಂದ್ರೆ ಫಸ್ಟ್ ಇಯರಲ್ಲಿ ಇಯರ್ಲಿ ಮೋಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಮೂವತ್ತೆಂಟು ಸಾವಿರದ ಮುನ್ನೂರ ನಲ್ವತ್ತ್ಮೂರು ರೂಪಾಯಿ ಪ್ರೀಮಿಯಂನ ಪೇ ಮಾಡಬೇಕು ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಸೆಕೆಂಡ್ ಇಯರ್ ಮೂವತ್ತೆರಡು ಸಾವಿರದ ಐನೂರ ಹದಿನೆಂಟು ರೂಪಾಯಿ ಪ್ರೀಮಿಯಂ ಪೇ ಮಾಡಬೇಕು ಇನ್ ಕೇಸ್ ಮಂತ್ಲಿ ಮಾಡಿಸ್ ಮಾಡಿಕೊಂಡ್ರೆ ಅವರು ಫಸ್ಟ್ ಇಯರಲ್ಲಿ ಮೂರು ಸಾವಿರದ ಇನ್ನೂರ ಅರವತ್ತ್ನಾಲ್ಕು ರೂಪಾಯಿ ಪೇ ಮಾಡಬೇಕು ಸೆಕೆಂಡ್ ಇಯರ್ ಇಂದ ಮೂರು ಸಾವಿರದ ನೂರ ತೊಂಬತ್ಮೂರು ರೂಪಾಯಿ ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ ಇಲ್ಲಿ ನಾವು ತೊಗೊಂಡಿರುವಂತಹ ಎಕ್ಸಾಂಪಲಲ್ಲಿ ಮೂವತ್ತೆರಡು ವರ್ಷದ ವ್ಯಕ್ತಿ ಅಲ್ವಾ ಹಾಗಾಗಿ ಸ್ವಲ್ಪ ಪ್ರೀಮಿಯಂ ಜಾಸ್ತಿ ಇದೆ ಇನ್ನು ಕಡಿಮೆ ಏಜ್ನವರು ಈ ಪಾಲಿಸಿ ಪರ್ಚೇಸ್ ಮಾಡಿಕೊಂಡ್ರೆ ಪ್ರೀಮಿಯಂ ಇನ್ನೂ ಕಡಿಮೆ ಇರುತ್ತೆ ಈಗ ಮೆಚುರಿಟಿ ಬೆನಿಫಿಟ್ಸ್ ಏನು ಬರುತ್ತೆ ಅನ್ನೋದು ನೋಡೋಣ ಅವ್ರ ಸೆಲ್ ಹೊಿರುವಂತಹ ಸಂಬರ್ ಎಷ್ಟು ಎಂಟು ಲಕ್ಷ ರೂಪಾಯಿ ಪ್ಲಸ್ ಬೋನಸ್ ಬಂದು ಒಂಬತ್ತು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಬರುತ್ತೆ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಬಂದು ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಟೋಟಲಿ ಇಪ್ಪತ್ತೊಂದು ಲಕ್ಷದ ರೂಪಾಯಿ ಈ ಅಮೌಂಟ್ನ ನ ಪಾಲಿಸಿ ಹೋಲ್ಡರ್ಗೆ ಕೊಡ್ತಾರೆ ಪಾಲಿಸಿ ಮೆಚುರಿಟಿ ಆದಾಗ ಇಲ್ಲಿ ಪಾಲಿಸಿ ಹೋಲ್ಡರ್ ಪ್ರೀಮಿಯಂ ಎಷ್ಟು ಪೇ ಮಾಡಿದ್ದಾರೆ ಅಂದ್ರೆ ಎಂಟು ಲಕ್ಷದ ಏಳು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ರೂಪಾಯಿ ಪ್ರೀಮಿಯಂ ಪೇ ಮಾಡಿದ್ದಾರೆ ಅವರಿಗೆ ಪಾಲಿಸಿ ಮೆಚುರಿಟಿ ಆದಾಗ ಇಪ್ಪತ್ತೊಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಬಂದಿದೆ ಅವರು ಪಾಲಿಸಿ ಟರ್ಮ್ನ ಇಪ್ಪತ್ತೈದು ವರ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಇಪ್ಪತ್ತೈದು ವರ್ಷ ಆದಮೇಲೆ ಆ ಪಾಲಿಸಿ ಹೋಲ್ಡರ್ಗೆ ಇಪ್ಪತ್ತೊಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಮೆಚುರಿಟಿ ಅಮೌಂಟ್ ಬಂದಿದೆ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಡೆತ್ ಆದರೆ ಆಗ ಡೆತ್ ಕ್ಲೈಮ್ ಅಮೌಂಟ್ ಏನು ಬರುತ್ತೆ ಅನ್ನೋದು ನೋಡೋಣ ಸೇಮ್ ಎಕ್ಸಾಂಪಲ್ಲೇ ಮೂವತ್ತೆರಡು ವರ್ಷದ ವ್ಯಕ್ತಿ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ ಅವರು ಪಾಲಿಸಿ ಟರ್ಮ್ನ ಇಪ್ಪತ್ತೈದು ವರ್ಷಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರು ಪ್ರೀಮಿಯಮ್ನ ಇಪ್ಪತ್ತೆರಡು ವರ್ಷ ಮಾತ್ರ ಕಟ್ಟಬೇಕು ಅವರು ಸಂಭಾಷ್ನ ಎಂಟು ಲಕ್ಷ ರೂಪಾಯಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನಾಲ್ಕು ವರ್ಷ ಪ್ರೀಮಿಯಂ ಪೇ ಮಾಡಿದ್ದಾರೆ ಆ ಪಾಲಿಸಿ ವರ್ಡರು ನಾಲ್ಕನೇ ವರ್ಷದಲ್ಲೇ ಡೆತ್ ಆಗಿದ್ದಾರೆ ಆದರೂ ಕೂಡ ಪಾಲಿಸಿ ಡಿಸ್ಕಂಟಿನ್ಯೂ ಆಗುವುದಿಲ್ಲ ಕಂಟಿನ್ಯೂವೇ ಇರುತ್ತೆ ಅಂದ್ರೆ ಇನ್ನು ರಿಮೇನಿಂಗ್ ಪ್ರೀಮಿಯಂ ಪೇ ಮಾಡಬೇಕಲ್ವಾ ಅದು ಕೂಡ ಎಲ್ ಐ ಸಿ ಸಂಸ್ಥೆಯವರೇ ಪ್ರೀಮಿಯಂ ಪೇ ಮಾಡ್ತಾರೆ ಇಲ್ಲಿ ನಾಮಿನಿಗೆ ಏನು ಸಿಗುತ್ತೆ ಅಂದ್ರೆ ಪಾಲಿಸಿ ಹೋಲ್ಡರ್ ನಾಲ್ಕನೇ ವರ್ಷದಲ್ಲಿ ಡೆತ್ ಆಗಿದ್ದಾರೆ ಆಗ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಟೆನ್ ಪರ್ಸೆಂಟ್ ಬೇಸಿಕ್ ಸಮ್ಮರ್ ಶುಡ್ಡು ಅಂದ್ರೆ ಅವರು ಎಂಟು ಲಕ್ಷ ರೂಪಾಯಿ ಸಂಬರ್ ಶೂಟ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಟೆನ್ ಪರ್ಸೆಂಟ್ ಅಂದರೆ ಎಂಬತ್ತು ಸಾವಿರ ರೂಪಾಯಿ ಬರುತ್ತೆ ಈ ಎಂಬತ್ತು ಸಾವಿರ ರೂಪಾಯಿನ ಆ ಪಾಲಿಸಿ ಮೆಚುರಿಟಿ ಆಗೋವರೆಗೂ ಪ್ರತಿ ವರ್ಷ ಎಂಬತ್ತು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಅಂತ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ ಎಷ್ಟು ಪಾಲಿಸಿ ಮೆಚುರಿಟಿ ಆದಮೇಲೆ ಮೆಚುರಿಟಿ ಅಮೌಂಟ್ ಕೂಡ ಪಾಲಿಸಿ ಹೋಲ್ಡರ್ ನಾಮಿನಿ ಕೊಡ್ತಾರೆ ಅಂದರೆ ಒನ್ ಟೆನ್ ಪರ್ಸೆಂಟ್ ಬೇಸಿಕ್ ಸಂಬರ್ ಶೂಟ್ ಪ್ಲಸ್ ಬೋನಸ್ ಪ್ಲಸ್ ಫೈನಲ್ ಅಡಿಷ್ನಲ್ ಬೋನಸ್ ಸೇರಿಸಿ ಇಪ್ಪತ್ತೊಂದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿನ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ ಇಲ್ಲಿ ಪ್ರೀಮಿಯಂ ಎಷ್ಟು ಪೇ ಮಾಡಿದ್ದಾರೆ ಪಾಲಿಸಿ ಹೋಲ್ಡರ್ ಅಂದರೆ ಒನ್ ಪಾಯಿಂಟ್ ತ್ರೀ ಲ್ಯಾಕ್ಸ್ ಮಾತ್ರ ಪ್ರೀಮಿಯಂ ಪೇ ಮಾಡಿದ್ದಾರೆ ಇದು ಪಾಲಿಸಿ ಹೋಲ್ಡರ್ ನಾರ್ಮಲ್ ಆಗಿ ಡೆತ್ ಆದರೆ ಈ ಅಮೌಂಟ್ ಬರುತ್ತೆ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಏನಾದರೂ ಆಕ್ಸಿಡೆಂಟ್ ಆಗಿ ಡೆತ್ ಆದರೆ ಆಗ ಏನು ಅಮೌಂಟ್ ಬರುತ್ತೆ ಅಂದರೆ ಆ ಪಾಲಿಸಿ ಹೋಲ್ಡರ್ ಆಕ್ಸಿಡೆಂಟ್ ಆಗಿ ಡೆತ್ ಆಗಿರುವುದರಿಂದ ಅವ್ರು ಏನು ಸಂಭಾಷಣೆ ಚೆಲ್ ಮಾಡ್ಕೊಂಡಿದ್ದಾರೆ ಎಂಟು ಲಕ್ಷ ರೂಪಾಯಿ ಅದು ಪ್ಲಸ್ ಅವರು ಟರ್ಮ್ ರೈಡರ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ ಅದೊಂದು ಎಂಟು ಲಕ್ಷ ರೂಪಾಯಿನ ಆ್ಯಡ್ ಮಾಡ್ತಾರೆ ಟೋಟಲಿ ಹದಿನಾರು ಲಕ್ಷ ರೂಪಾಯಿನ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಏನಾದರೂ ಸೂಸೈಡ್ ಮಾಡಿಕೊಂಡ್ರೆ ಈ ಪಾಲಿಸಿ ಆ ಥರ ವರ್ಕೌಟ್ ಆಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಈ ಪಾಲಿಸಿನ ಪರ್ಚೇಸ್ ಮಾಡಿದ್ದಾರೆ ಪರ್ಚೇಸ್ ಮಾಡಿದ ಪಾಲಿಸಿ ಹೋಲ್ಡರು ಒಂದು ವರ್ಷದ ಒಳಗಡೆ ಏನಾದರೂ ಸೂಸೈಡ್ ಮಾಡಿಕೊಂಡ್ರೆ ಆಗ ಈ ಥರ ಅಮೌಂಟ್ ಏನೂ ಬರುವುದಿಲ್ಲ ಅವ್ರು ಏನು ಡೆಪಾಸಿಟ್ ಮಾಡಿರ್ತಾರಲ್ವಾ ಆ ಅಮೌಂಟಲ್ಲಿ ಏಯ್ಟಿ ಪರ್ಸೆಂಟ್ ಮಾತ್ರ ಆ ಪಾಲಿಸಿ ಓಲ್ಡರ್ ನಾಮಿನಿ ಕೊಡ್ತಾರೆ ಅಥವಾ ಆ ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ ಒನ್ ಇಯರ್ ಆದ್ಮೇಲೆ ಏನಾದರೂ ಇನ್ ಕೇಸ್ ಪಾಲಿಸಿ ಓಲ್ಡರ್ ಸೂಸೈಡ್ ಮಾಡ್ಕೊಂಡ್ರೆ ಆಗ ಈ ಪಾಲಿಸಿಯಲ್ಲಿ ಫೆಸಿಲಿಟಿ ಅವರ ನಾಮಿನಿಗೆ ಸಿಗುತ್ತೆ ನೆಕ್ಸ್ಟ್ ಲೋನ್ ಫೆಸಿಲಿಟಿ ಕೂಡ ಇದೆ ಅಂದರೆ ನೀವು ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ ಟೂ ಇಯರ್ಸ್ ಆದಮೇಲೆ ಬೇಕಾದರೂ ಲೋನ್ಗೆ ಅಪ್ಲೈ ಮಾಡಿ ಲೋನ್ ಕೂಡ ತೆಗೆದುಕೊಳ್ಬೋದು ನೆಕ್ಸ್ಟ್ ಏನಾದರೂ ಈ ಪಾಲಿಸಿ ಬೇಡ ನಾನು ಸೆರೆಂಡರ್ ಮಾಡ್ತೀನಿ ಅಂದರೆ ನೀವು ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ ಟೂ ಇಯರ್ಸ್ ಆದಮೇಲೆ ಬೇಕಾದರೆ ಸೆರೆಂಡರ್ ಮಾಡ್ಬೋದು ಇನ್ ಕೇಸ್ ನೀವು ಸರೆಂಡರ್ ಮಾಡಿದ್ರೆ ನೀವು ಡೆಪಾಸಿಟ್ ಮಾಡಿದ ಅಮೌಂಟಲ್ಲಿ ಏಯ್ಟಿ ಪರ್ಸೆಂಟ್ ಮಾತ್ರ ನಿಮಗೆ ವಾಪಸ್ ಕೊಡ್ತಾರೆ ನೆಕ್ಸ್ಟು ರಿವ್ಯಬಲ್ ಪೀರಿಯಡ್ಡು ಅಂದರೆ ಇನ್ ಕೇಸ್ ನಿಮ್ಮ ಪಾಲಿಸಿ ಏನಾದರೂ ಲ್ಯಾಪ್ಸ್ ಆಗಿದ್ದರೆ ನಿಮಗೆ ಫೈವ್ ಇಯರ್ಸ್ ಟೈಮ್ ಇರುತ್ತೆ ಈ ಫೈವ್ ಇಯರ್ಸಲ್ಲಿ ರಿಮೇನಿಂಗ್ ಪ್ರೀಮಿಯಂ ಪೇ ಮಾಡಿಬಿಟ್ಟು ನಿಮ್ಮ ಪಾಲಿಸಿನ ಕಂಟಿನ್ಯೂ ಮಾಡ್ಕೊಳ್ಬೋದು ನೆಕ್ಸ್ಟ್ ನೀವು ಕಟ್ಟುವಂತಹ ಪ್ರೀಮಿಯಮ್ಮು ಕೂಡ ಅಂಡರ್ ಸೆಕ್ಷನ್ ಐ ಟಿ ಸಿಯಲ್ಲಿ ತೋರಿಸ್ಬೋದು ನೆಕ್ಸ್ಟು ಪಾಲಿಸಿ ಮೆಚುರಿಟಿ ಆದಾಗ ಮೆಚುರಿಟಿ ಅಮೌಂಟು ಅಥವಾ ಡೆತ್ ಕ್ಲೇಮ್ ಅಮೌಂಟು ಕೂಡ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಅಂಡರ್ ಸೆಕ್ಷನ್ ಟೆನ್ ಟೆನ್ ಡಿಯಲ್ಲಿ ತೋರಿಸ್ಬೋದು ಓಕೆ ಫ್ರೆಂಡ್ಸ್ ಎಲ್ ಐ ಸಿ ಜೀವನ್ ಲಕ್ಷ್ಯ ಪಾಲಿಸಿ ಬಗ್ಗೆ ಗೊತ್ತಾಯ್ತಲ್ವಾ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಹಾಗೂ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮಾತ್ರ ಮರಿಯಬೇಡಿ ಆಯ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್